ವಿ ನ್ಯೂಸ್ ಚಾನೆಲ್ಗೆ ಈಗ 20ನೇ ವರ್ಷದ ಸಂಭ್ರಮ. ನಾರಾಯಣ ಪೊತದಾರ್ ಜುವೆಲರ್ಸ್ ಹುಕ್ಕೇರಿ ನೂತನವಾಗಿ ನವೀಕೃತಗೊಂಡ ನಮ್ಮ ಶೋರೂಮ್ನಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್ ಇರುತ್ತದೆ. ಹಾಗೂ ಗೋಲ್ಡ್ ಮತ್ತು ಸಿಲ್ವರ್ ಸೇವಿಂಗ್ ಸ್ಕೀಮ್ಗಳು ಸಹ ಲಭ್ಯ. ತಪ್ಪದೇ ಭೇಟಿ ಕೊಡಿ ನಾರಾಯಣ್ ಪೊತದಾರ್ ಜುವೆಲರ್ಸ್, ಬಜಾರ್ ರಸ್ತೆ, ಹುಕ್ಕೇರಿ. ಕಾಯಕ ಮಾಡುವ ಮೂಲಕ ಬಸವ ಜಯಂತಿಯನ್ನು ಆಚರಿಸಬೇಕು ಎಂದು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಸ್ವಾಮಿಗಳು ಹೇಳಿದರು. ಅವರು ಇಂದು ಹುಕ್ಕೇರಿ ನಗರದಲ್ಲಿ ಶಿವಬಸವ ಜಯಂತಿಗೆ ಚಾಲನೆ ನೀಡಿ ಮಾತನಾಡುತ್ತಾ ಇಂದು ಇಡೀ ವಿಶ್ವದಲ್ಲೇ ಬಸವ ಜಯಂತಿ ಆಚರಿಸುತ್ತಿದ್ದಾರೆ. ಕೆಲಸಕ್ಕೆ ಕಾಯಕ ಲೇಪ ಕೊಟ್ಟು, ಅನ್ನಕ್ಕೆ ಪ್ರಸಾದ ರೂಪ ಕೊಟ್ಟು ಎಲ್ಲರೂ ಸಮಾನರು ಎಂದು ಸಾರಿದ ಬಸವಣ್ಣನವರ ಜಯಂತಿಯನ್ನು ಪ್ರತಿಯೊಬ್ಬರೂ ತಮ್ಮ ಕಾಯಕದಲ್ಲಿ ಕಾಣಬೇಕು ಎಂದರು. ಕೂಡಲ ಸಂಗಮದಿಂದ ಬಸವ ಜ್ಯೋತಿಯನ್ನು ಬರಮಾಡಿಕೊಂಡ ಶಂಕರ್ ನಾಯಿ ತಂಡ ಜ್ಯೋತಿಗೆ ಪೂಜೆ ಸಲ್ಲಿಸಿದರು. ನಂತರ ಬಸವ ಜಯಂತಿ ಆಚರಣೆ ಸಮಿತಿ ಸದಸ್ಯ ಸುಭಾಷ್ ನಾಯಕ್ ಮಾತನಾಡಿ, ಹುಕ್ಕೇರಿ ನಗರದಲ್ಲಿ ಶಿವ ಜಯಂತಿ, ಬಸವ ಜಯಂತಿಗಳನ್ನು ಆಚರಣೆ ಸಮಿತಿ ಮತ್ತು ತಾಲೂಕಾ ಆಡಳಿತ ವತಿಯಿಂದ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಎತ್ತುಗಳ ಮೆರವಣಿಗೆ, ಮಾಟ ಬಸವೇಶ್ವರ ರಥೋತ್ಸವ ಮತ್ತು ರಾಸುಗಳ ಪ್ರದರ್ಶನ ಹಾಗೂ ಎಲ್ಲ ಸಮಾಜದವರ ಸಹಕಾರ ಮತ್ತು ಸಹಾಯದೊಂದಿಗೆ ಆಚರಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಮುಖಂಡ ವಿಜಯ ರವದಿ, ಬಾಪು ನಾಯಿಕ್, ಬಸವರಾಜ್ ಖಡಕ್ಭಾಮಿ, ಸಿದ್ದು ಹಳಿಂಗಳಿ, ಪರತೌಡ ಪಾಟೀಲ್, ದುಂಡಯ್ಯ ಮಠಪತಿ, ಶಿವ ಅಲಗ್ರಾವುತ್, ಸಿದ್ದು ಅಲಗ್ರಾವುತ್, ಚಂದ್ರಯ್ಯ ಮಠಪತಿ, ಸುಭಾಷ್ ಅಲಗ್ರಾವುತ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ಇಡೀ ವಿಶ್ವದಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಆಚರಣೆ ಎಲ್ಲರೂ ಮಾಡ್ತಾರೆ. ಉದ್ದೇಶ ಏನಂತಂದ್ರೆ, ಬಸವಣ್ಣ ಕೆಲಸಕ್ಕೆ ಕಾಯಕದ ಲೇಪವನ್ನ ಕೊಟ್ಟ, ಅನ್ನಕ್ಕೆ ಪ್ರಸಾದದ ರೂಪ ಕೊಟ್ಟ, ಜೊತೆಗೆ ಎಲ್ಲರೂ ಸಮಾನತೆಯಿಂದ ಬದುಕಬೇಕೆನ್ನುವ ಸಂದೇಶ ಸಾರಿರತಕ್ಕಂಥವರು ಬಸವಣ್ಣವರು. ಇವತ್ತು ವಿಶೇಷವಾಗಿ ಎಲ್ಲ ಮನೆಯಲ್ಲೂ ಕೂಡ ಬಸವ ಜಯಂತಿಯನ್ನು ಆಚರಿಸುವ ಮುಖಾಂತರ ತಮ್ಮ ಶ್ರದ್ಧೆಯನ್ನು ತೋರ್ಪಡಿಸ್ತಾರೆ. ನಾ ಹೇಳೋದು ಒಂದೇ ಒಂದು ಮಾತು ಏನು ಅಂತಂದ್ರೆ, ಬಸವಣ್ಣನವರ ಹೆಸರು ಹೇಳಬೇಕು ಅಂತ ಹೇಳಿ ನಿಮಗೇನಾದರೂ ಇಚ್ಛೆ ಇದ್ರೆ, ನೀವು ಯಾವ ಕೆಲಸದಲ್ಲಿರ್ತಿರಲ್ಲ ಆ ಕೆಲಸವನ್ನ ಸಂತೃಪ್ತಿಯಿಂದ ಮಾಡಿ. ಬಸವಣ್ಣನ ಹೆಸರು ಹೇಳಬೇಕು ಅನ್ನೋ ಇಚ್ಛೆ ನಿಮಗಿತ್ತು ಅಂತಂದ್ರೆ, ಜಾತಿ ಮತ ಪಂಥ ಪಂಗಡವನ್ನು ಬಿಟ್ಟು ಎಲ್ಲರೂ ಒಂದು ಅಂತ ತಿಳಿರಿ, ಆಗ ಬಸವಣ್ಣನವರ ಹೆಸರು ಹೇಳಕ್ಕೂ ಕೂಡ ಎಲ್ಲರಿಗೂ ಯೋಗ್ಯ ಅಂತ ಹೇಳಿ ನನ್ನ ಭಾವನೆ. ನಾಡಿನ ಜನತೆಗೆ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಉತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು 18ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಸರ್ವ ಧರ್ಮಗಳನ್ನು ಸಮನ್ವಯ ಮಾಡಿದಂತಹ ಮಹಾನ್ ವ್ಯಕ್ತಿ. ಅವರ ಜಯಂತಿಯನ್ನು ಎಲ್ಲಾ ಸಮಾಜದವರು ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಹುಕ್ಕೇರಿಯಲ್ಲಿ, ಹುಕ್ಕೇರಿ ತಾಲೂಕಾ ಮಟ್ಟದ ಆಡಳಿತ ಹಾಗೂ ತಾಲೂಕು ಆಡಳಿತ ಹಾಗೂ ಎಲ್ಲಾ ಸಮಾಜ ಬಾಂಧವರು ಕೂಡಿಕೊಂಡು ಪ್ರತಿ ವರ್ಷ ಆಚರಣೆ ಮಾಡಿಕೊಂಡು ಬಂದೆವು. ಇದು ಸಲ ಆ ಬಸವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. 2 ವರ್ಷ ಕೊರೋನಾದಿಂದ ಈ ಜಯಂತಿಗಳನ್ನ ನಮ್ಮ ಊರೊಳಗೆ ಆಗಿರ್ಕಿಲ್ಲ. ಈ ಸಲ ಅಂಬೇಡ್ಕರ್ ಜಯಂತಿ ಇರಬಹುದು, ಶಿವಾಜಿ ಮಹಾರಾಜರ ಜಯಂತಿ ಇರಬಹುದು, ಬಸವಣ್ಣವರ ಜಯಂತಿ ಇರಬಹುದು, ಯಥಾ ಪ್ರಕಾರ ಜಗಜ್ಯೋತಿ ಬಸವೇಶ್ವರ ಜಯಂತಿ ಸಹಿತ ಅದರ ಜೊತೆಗೇನೆ ಎಲ್ಲಾ ಬಾಂಧವರು ಕುಡ್ಕೊಂಡು ನಾವು ಇವತ್ತಿನ ದಿವಸ ಬಸವ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಎತ್ತುಗಳ ಮೆರವಣಿಗೆ ಇವತ್ತು 9 ಗಂಟೆಗೆ ಇಲ್ಲಿ ಅಡಿ ಸಿದ್ದೇಶ್ವರ ಮಠದಿಂದ ಚಾಲುವಾಗಿ ಎಬಿ ನಾಯಕರ ಮನೆಯವರಿಗೆ ಹೋಗಿ ಮತ್ತಿಲ್ಲಿ ಬಂದ 12:30 ಮುಕ್ತಾಯ ಆಗ್ತದೆ. ಅಲ್ಲಿಂದ ಮಾಟ ಬಸವೇಶ್ವರ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತದೆ. ಅಲ್ಲಿ ಪ್ರಸಾದ ವ್ಯವಸ್ಥೆನೂ ಒಂದು 2,000 ಜನಕ್ಕೆ ವ್ಯವಸ್ಥೆನೂ ಮಾಡಿದೀವಿ. ಅದ ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ, ರಥ ಇಳುಕಂತ ಕಾರ್ಯಕ್ರಮ ಮಾಡ್ತೀವಿ. ಅದರ ನಂತರ ಅಲ್ಲಿ ಎತ್ತುಗಳ ಪ್ರದರ್ಶನ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ. ಅದಕ್ಕೆ ಎಲ್ಲಾ ಕಾರ್ಯಕ್ರಮಗಳಿಗೆ ಎಲ್ಲಾ ಬಾಂಧವರು ಬರಬೇಕಂತ ನನ್ನ
ಬಸವ ಜಯಂತಿ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡಿ. ಮಹೇಂದ್ರ ಗೋಲ್ಡ್ ಕುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಕುಕ್ಕೇರಿ.